ಹಣ ಬಲ ಜಾತಿ ಬಲ ರಾಜ್ಯದಲ್ಲಿ ಇದೆ ಆದರೆ ಜನಸಾಮಾನ್ಯರ ಬಲ ಹಾಗೂ ಮತದಾರರ ಬಲ ಶಾಂತಿ ಸಾಮರಸ್ಯ ಪ್ರೀತಿಯ ಬಲದಿಂದ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಭರವಸೆ ಇದೆ ಎಂದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಹಾಸಿಮ್ ಫಿಡ್ ಬಾಲಿಕಾರ್ ಹೇಳಿದರು ನಗರದಲ್ಲಿ ಎಫ್ಎಂ ವಾಹಿನಿಯೊಂದಿಗೆ ಮಾತನಾಡಿದ ಅವರು ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದೇನೆ ಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಜನ ಬಲ ಸಾಮಾನ್ಯರ ಬಲದಿಂದ ಕೆಲಸ ಮಾಡಬೇಕು ಹಣ ಬಲ ಜಾತಿ ಬಲದಿಂದ ಕೆಲಸ ಮಾಡಬಾರದು ಎಂದು ಶಾಸಕ ಯತ್ನಾಳ್ಗೆ ಟಾಂಗ್ ನೀಡಿದರು ಅಲ್ಲದೆ ಪಕ್ಷದ ವರಿಷ್ಠರು ವಿದ್ಯಾವಂತರಿಗೆ ಟಿಕೆಟ್ ನೀಡಬೇಕು ಅಂದಾಗ ಮಾತ್ರ ಸಮಾಜ ಅಭಿವೃದ್ಧಿ ಆಗುತ್ತದೆ ಟಿಪ್ಪು ಸುಲ್ತಾನ್ ಕುರಿತು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿದ್ದಾರೆ ಶಾಸಕ ಯತ್ನಾಳ್ ತಪ್ಪು ತಪ್ಪು ಇತಿಹಾಸವನ್ನು ಹೇಳುವ ಮೂಲಕ ಸಮಾಜದ ಜನತೆಯ ಮನಸ್ಸಿಗೆ ನೋವು ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಹಾಗೂ ಇನ್ನಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಸಮಾಜದ ಭಾವೈಕ್ಯತೆಗೆ ಧಕ್ಕೆಯನ್ನು ತಂದಿದ್ದಾರೆ ಇನ್ನು ಅದರಲ್ಲಿ ರಾಜಕೀಯ ಮಾಡಬಾರದು ಸಮಾಜದಲ್ಲಿ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ನಾನು ಆಧಾರ ಸಹಿತವಾಗಿ ಮಾತನಾಡುತ್ತೇನೆ ಇನ್ನು ನಗರದ ಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ಸಂಪೂರ್ಣ ನಂಬಿಕೆ ಇದೆ ಎಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಕ್ಷೇತ್ರರಾಗಿ ಆಯ್ಕೆಯಾಗುವುದು ಸ್ವಲ್ಪ ಕಷ್ಟ ಇದೆ ಒಂದು ಒಳ್ಳೆಯ ಪಕ್ಷ ಪ್ರಾಮಾಣಿಕ ಪಕ್ಷ ದಕ್ಷ ಪಕ್ಷ ಅರವಿಂದ್ ಕೇಜ್ರಿವಾಲ್ ಅವರು ರಾಜ್ಯದ ಅಧ್ಯಕ್ಷರಿಗೆ ಸೂಚನೆ ಮಾಡಿ ಸರ್ವೆ ಮಾಡಿ ಇಲ್ಲಿ ಸೂಕ್ತವಾದಂತ ಅಭ್ಯರ್ಥಿ ಅಂತ ಗುರುತಿಸಿ ನನಗೆ ಟಿಕೆಟ್ ಅನ್ನು ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾನು ಈ ಪಕ್ಷದ ಟಿಕೆಟ್ ಅನ್ನು ತೆಗೆದುಕೊಂಡು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಜನಸಾಮಾನ್ಯರ ಪಕ್ಷ ಹಣಬಲ ಜಾತಿಬಲ ಮತ್ತು ಇನ್ನಿತರ ಬಲಗಳು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇವೆ ಆ ಎಲ್ಲ ಬಲವನ್ನು ಬದಿಗಿಟ್ಟು ಜನಸಾಮಾನ್ಯರ ಬಲ ಮತದಾರರ ಬಲ ಶಾಂತಿಯ ಬಲ ಸಾಮರಸ್ಯದ ಬಲ ಭಾವೈಕ್ಯತೆಯ ಬಲ ಪ್ರೀತಿ ಮಮತೆಯ ಬಲದಿಂದ ನಾನು ಆಯ್ಕೆಯಾಗ್ತೇನೆ ಅನ್ನುವಂಥ ಭರವಸೆ ನಂಬಿಕೆ ನನಗಿದೆ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಗೊತ್ತಿದೆ ನಾನು ಬಹಳ ಶ್ರಮವಹಿಸಿ ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷಗಳಿಂದ ದುಡಿದು ಹಲವಾರು ಹುದ್ದೆಗಳನ್ನು ಪಡೆದುಕೊಂಡು ಬಂದಿದ್ದೇನೆ ಆದರೆ ಪಕ್ಷ ಅದು ಯಾರಿಗೋ ಸಹಾಯ ಮಾಡುವುದಕ್ಕಾಗಿ ಅಸಮರ್ಥರನ್ನ ಅಥವಾ ಪಕ್ಷ ಒಬ್ಬ ವ್ಯಕ್ತಿಯನ್ನು ಆರಿಸಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡು ಸಮರ್ಥರಿಗೆ ವಿದ್ಯಾವಂತರಿಗೆ ಕೊಡಲಿಲ್ಲ ಏನೋ ಅನ್ನುವಂಥ ಎಲ್ಲೋ ನನ್ನ ವೈಯಕ್ತಿಕವಾದಂಥ ಭಾವನೆ ಅದು ಏನಿದೆಯೋ ಪಕ್ಷಕ್ಕೆ ಬಿಟ್ಟಿದ್ದು ನಾನಂತೂ ಈಗ ಹೊಸ ಪಕ್ಷವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ನನ್ನ ಜೀವನದ ಉದ್ದಕ್ಕೂ ಈ ಪಕ್ಷದಲ್ಲಿ ದುಡಿದು ಈ ವಿಜಯಪುರ ನಗರದ ಮತದಾರರ ಭವಿಷ್ಯವನ್ನು ಕಟ್ಟಲಿಕ್ಕೆ ಮತ್ತು ಅವರ ಜೊತೆಗೆ ದುಡಿಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಆಮ್ ಆದ್ಮಿಯ ಜೊತೆಗೆ ಇರ್ತೇನೆ ಅನ್ನುವಂಥ ಇಚ್ಛೆಯನ್ನು ನಾನು ವ್ಯಕ್ತಪಡಿಸ್ತೇನೆ ನಾವು ದುಡಿದಿರುವುದು ನಮಗೆ ಅಲ್ಪಸಂಖ್ಯಾತರಿಗೆ ವಿಜಯಪುರ ನಗರ ಒಂದು ಬಿಟ್ಟರೆ ಉಳಿದ ಕಡೆ ನಿಲ್ಲುವುದು ಅಷ್ಟು ನೈತಿಕತೆ ಇಲ್ಲ ಯಾಕೆ ಅಂದರೆ ಇಲ್ಲಿ ಜನ ಮತದಾರರು ಹೆಚ್ಚಿಗಿದ್ದಾರೆ ಉಳಿದ ಕಡೆ ಉಳಿದ ಸಮಾಜಕ್ಕೆ ಉಳಿದ ವರ್ಗಕ್ಕೆ ಕೊಡ್ತಕ್ಕಂಥ ಒಂದು ಎಲ್ಲ ಪಕ್ಷದಲ್ಲಿ ಒಂದು ಪದ್ಧತಿ ಆದರೆ ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಜನರ ಮನಸ್ಸನ್ನು ನೋಯಿಸಿದ್ದಾರೆ ಅವರ ಮನಸ್ಸನ್ನು ಘಾಸಿಗೊಳಿಸಿದ್ದಾರೆ ತಪ್ಪು ತಪ್ಪು ಇತಿಹಾಸವನ್ನು ಹೇಳುವುದರ ಮೂಲಕ ಟಿಪ್ಪು ಸುಲ್ತಾನರನ್ನು ಇತರರನ್ನು ಹೀಯಾಳಿಸಿ ಮಾತನಾಡಿ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇತಿಹಾಸವನ್ನು ಅರಿತವರು ಬಸನಗೌಡ ಪಾಟೀಲರು ಅಲ್ಲ ಅದಕ್ಕಾಗಿ ನಾನು ನನ್ನ ಮನವಿ ಇದೆ ಯಾವುದೇ ಪಕ್ಷದಲ್ಲಿರಲಿ ವಿದ್ಯಾವಂತರಿಗೆ ಟಿಕೆಟ್ಗಳನ್ನು ಕೊಡಿ ತಿಳುವಳಿಕೆ ಉಳ್ಳವರಿಗೆ ಟಿಕೆಟನ್ನು ಕೊಡಿ ಸಮಾಜದ ವ್ಯವಸ್ಥೆಯನ್ನು ಸಮಾಜದ ಬಾಂಧವ್ಯವನ್ನು ಸರ್ವಧರ್ಮದ ತತ್ವವನ್ನು ಹಾಳು ಮಾಡತಕ್ಕಂಥ ಅಭ್ಯರ್ಥಿಗಳು ರಾಜಕೀಯ ಕ್ಷೇತ್ರದಲ್ಲಿ ಬಂದರೆ ನೆಮ್ಮದಿ ಶಾಂತಿ ಭಾವೈಕ್ಯತೆ ಸಾಮರಸ್ಯ ಹಾಳಾಗಿ ಹೋಗ್ತದೆ ನಾನು ಬಹಳ ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೇರೆ ಬೇರೆ ವಿಷಯಗಳೇ ಪ್ರಸ್ತಾಪವಾದಾಗ ನಾನು ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ ಕಾರಣ
ಅವರ ಇತಿಹಾಸವನ್ನ ಅರಿತವರಲ್ಲ ಜನರ ಭಾವನೆಗಳನ್ನು ಕೆರಳಿಸುವುದಕ್ಕಾಗಿ ಆ ಸಮಯದಲ್ಲಿ ಅವರ ಮತವನ್ನ ಪಡೆಯುವುದಕ್ಕಾಗಿ ಲಾಭಕ್ಕಾಗಿ ನಾಲ್ಕೆಂಟು ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೊರತು ಅವರ ಯಾವ ಮಾತುಗಳು ಚರಿತ್ರೆಗೆ ಅರ್ಹವಾಗಿರುವುದಲ್ಲ ಇತಿಹಾಸಕ್ಕೆ ಸಂಬಂಧಿಸಿದ ಇರುವ ಮಾತುಗಳು ಜನರು ಅರ್ಥ ಮಾಡಿಕೊಳ್ಳಬೇಕು ಮೈಸೂರಿನ ಹುಲಿ ಟೀಪು ಸುಲ್ತಾನರನ್ನ ನಾವು ಹಿಡ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ ಹಿಡ್ಕೊಂಡು ಅಭ್ಯಾಸ ಮಾಡಿದ್ದಾರೆ ಪರೀಕ್ಷೆ ಬರೆದಿದ್ದಾರೆ ಇವತ್ತು ಏನೇನೋ ಬರೀತಿದ್ದಾರೆ ಬರೀಲಿ ಅದನ್ನು ಗಟ್ಟಿಯಾಗಿ ಹೇಳತಕ್ಕಂಥ ನಾಲ್ಕು ಎಮ್ಮೆಗಳನ್ನು ಪಡೆದುಕೊಂಡಂಥ ಆ ಸಿಂಪಿರ್ ವಾಲಿಕಾರ್ ಸಮರ್ಥನಾಗಿದ್ದಾನೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ನೀಡತಕ್ಕಂಥ ಆಧಾರ ಸಹಿತವಾಗಿ ಮಾತನಾಡತಕ್ಕಂಥ ಛಲ ಧೈರ್ಯ ಶಕ್ತಿ ಜ್ಞಾನ ಬುದ್ಧಿವಂತಿಕೆ ನನ್ನಲ್ಲಿದೆ ಇದು ಅಹಂಕಾರದ ಮಾತಲ್ಲ ಇದು ಪ್ರಾಮಾಣಿಕವಾಗಿ ಮಾತನಾಡತಕ್ಕಂಥ ಮಾತು ಛತ್ರಪತಿ ಶಿವಾಜಿ ಮಹಾರಾಜರನ್ನು 20 ವರ್ಷಗಳವರೆಗೆ ಜಯಂತಿಯನ್ನು ಮಾಡಿದಂಥ ಮನುಷ್ಯ ಹಾಸಿಂಪಿರ್ ವಾಲಿಕಾರ್ 22 ಸೈನಿಕ ಪಡೆಗಳಲ್ಲಿ 18 ಜನ ಮುಖಂಡರು ಮುಸಲ್ಮಾನರಿದ್ದರು ಆ ಚರಿತ್ರೆ ಬಂದಾಗ ವೇದಿಕೆ ಬಂದಾಗ ಪ್ರಶ್ನೆಗಳು ಬಂದಾಗ ನಿರಗ್ಲವಾಗಿ ಮಾತನಾಡ್ತೇನೆ ಆದರೆ ಈಗಲಾದರೂ ಒಂದು ನನ್ನ ಮನವಿ ಇದೆ ಪಕ್ಷ ಪಕ್ಷದ ಮಧ್ಯದಲ್ಲಿ ಚುನಾವಣೆಗಳು ನಡೆಯಬೇಕು ಪ್ರಜಾಪ್ರಭುತ್ವ ಇದು ಸಂವಿಧಾನ ಇದು ಜಾತಿ ಮತ ಪಂಥ ಭಾಷೆಗಳ ಮಧ್ಯದಲ್ಲಿ ಚುನಾವಣೆಗಳು ನಡೆಯಬಾರದು ಪಕ್ಷ ಪಕ್ಷಗಳಲ್ಲಿ ಚುನಾವಣೆ ನಡೆಯಲಿ ಈ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಹಾಸಿಂಪಿರುವ ಅಲಿಕಾರ್ ಗೆಲ್ತಾನೆ ಅನ್ನುವಂಥ ಮಾತನ್ನು ಈಗಾಗಲೇ ಬಹಳಷ್ಟು ಜನ ಮತದಾರರು ನನಗೆ ಹೇಳಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಭರವಸೆಯನ್ನು ನೀಡಿದ್ದಾರೆ ಆ ನಂಬಿಕೆ ನನಗಿದೆ ನಾನು ಹಾಸಿಂಪಿರುವ ಅಲಿಕಾರ್ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ವಿಜಯಪುರ ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಭಾರತದಲ್ಲೇ ನಂಬರ್ ಒನ್ ಮೊಬೈಲ್ ರಿಟೇಲರ್ ಆಗಿರುವ ಪೂರ್ವಿಕ 19ನೇ ವಾರ್ಷಿಕೋತ್ಸವದ ವಿಶೇಷ ಮಾರಾಟವನ್ನು ನಿಮ್ಗಾಗಿ ತಂದಿದೆ ಆಪಲ್ ಐಫೋನ್ 14 ಮತ್ತು 14 ಪ್ಲಸ್ ಗೆ ಪಡೆಯಿರಿ 6,000 ರೂಪಾಯಿ ಎಕ್ಸ್ಟೆಂಡ್ ಬೋನಸ್ ಮತ್ತು 5,000 ರೂಪಾಯಿ ಪೂರ್ವಿಕ ಡಿಸ್ಕೌಂಟ್ ಮತ್ತು 4,000 ರೂಪಾಯಿ ಇನ್ಸ್ಟಾಂಟ್ ಡಿಸ್ಕೌಂಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾಗೆ ಸಿಗುತ್ತದೆ 10,000 ರೂಪಾಯಿಗಳವರೆಗೂ ಅಪ್ಗ್ರೇಡ್ ಬೋನಸ್ ಮತ್ತು 8,000 ರೂಪಾಯಿಗಳವರೆಗೂ ಇನ್ಸ್ಟಾಂಟ್ ಡಿಸ್ಕೌಂಟ್ ಜೀರೋ ಡೌನ್ ಪೇಮೆಂಟ್ ಆಫರ್ 10,000 ರೂಪಾಯಿಗಳವರೆಗೂ ಎಕ್ಸ್ಟೆಂಡ್ ಬೋನಸ್ IDFC ಫಸ್ಟ್ ಮತ್ತು ಫೆಡರಲ್ ಬ್ಯಾಂಕ್ ಕಾರ್ಡ್ಗಳಲ್ಲಿ ಪಡೆಯಿರಿ 10%ವರೆಗೂ ಇನ್ಸ್ಟಂಟ್ ಡಿಸ್ಕೌಂಟ್ ಕೆನರಾ ಬ್ಯಾಂಕ್ ಕಾರ್ಡ್ಗಳಿಗೆ 5%ವರೆಗೂ ಕ್ಯಾಶ್ ಬ್ಯಾಕ್ ಇಷ್ಟೆಲ್ಲ ಆಫರ್ಸ್ ಇರೋದು ನಿಮ್ಗೋಸ್ಕರ ಮತ್ತೆ ತಡ ಮಾಡ್ತಾ ಇದ್ರೆ ನಿಮ್ಮ ಹತ್ತಿರದ ಪೂರ್ವಿಕಗೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾದ ಪ್ರಾಡಕ್ಟ್ಗಳನ್ನು ಆಫರ್ಸ್ನ ಜೊತೆ ಖರೀದಿ ಮಾಡಿ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು